ಬೈ ಗೋಲ್ಡನ್ ರೂಲ್ಸ್ ಅಂತ ಹೇಳ್ತೀವಿ, ಹಲ್ಲು ಅಥವಾ ಬಾಯಿ ಆರೋಗ್ಯವನ್ನ ಚಲೋ ಇಟ್ಕೋಬೇಕಂತಂದ್ರ ಏನ್ ನೀವು ಮಾಡ್ಬೇಕಂತ ಹೇಳಿ, ಇವು ಐದು ಸೂತ್ರ ನೀವು ಫಾಲೋ ಮಾಡಿದ್ರಿ ಅಂತಂದ್ರ ನಿಮ್ಮ ಬಾಯಿ ಅಥವಾ ಹಲ್ಲಿನ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೋಬಹುದು. ಮೊದಲೇ ಹೇಳ್ತೇವೆ, ಫಸ್ಟ್ ಪಾಯಿಂಟ್ ಅಂತಂದ್ರ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಏನಪ್ಪಾ ಅಂತಂದ್ರ ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ತಿನ್ಬೇಕು. ಬೇಕರಿ ಐಟಮ್ಸ್ ತಿನ್ಬಾರ್ದು ಜಾಸ್ತಿ, ಬಿಸ್ಕಿಟ್ ಬ್ರೆಡ್ ತಿನ್ನೋದಲ್ಲ, ಹಸಿರು ತರಕಾರಿ ಹಣ್ಣುಗಳನ್ನ ಹೆಚ್ಚು ತಿನ್ಬೇಕು ನಿಮ್ಮ ಆಹಾರದೊಳಗೆ, ಅವು ಹೆಚ್ಚಿರ್ಬೇಕು. ಇನ್ನೊಂದೇನು, ಡು ನಾಟ್ ಈಟ್ ಸ್ವೀಟ್ ಆ್ಯಂಡ್ ಸ್ಟಿಕ್ಕಿ ಐಟಮ್ಸ್ ಇನ್ ಬಿಟ್ವೀನ್ ದ ಮೀಲ್ಸ್ ಅಂತ ಹೇಳ್ತೇವೆ. ಹಂಗೆ ಕಿಶೆದಾಗ ಆ ಕಿಶೆದಾಗ ಈ ಕಿಶೆದಾಗ ಒಂದು ಇಟ್ಕೊಂಡು ಊಟ ಆದ್ಮೇಲೂ ಹಂಗೆ ತಿನ್ಕೊಂತ ಮೆಲ್ಕಡ್ಸ್ಕೊತ ಇರ್ತೇವಲ್ಲ, ಹಂಗೆಲ್ಲ ಮಾಡಬಾರ್ದು. ಚಾಕ್ಲೇಟ್ ಇಟ್ಕೊಂಡು ಹಾಂ, ಅವೇನಾಗ್ತಾವೆ ಹಲ್ಲೊಳಗೆ ಅಂಟ್ಕೊಳ್ತಾವೆ, ಅಲ್ಲೇ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತಾವೆ, ಅವು ಹುಳುಕಾಗ್ತಾವೆ. ಮೂರನೇದು ಏನಪ್ಪಾ ಅಂತಂದ್ರೆ ಬ್ರಷ್ ಯುವರ್ ಟೀತ್ ಟ್ವೈಸ್ ಡೈಲಿ. ಅಂದ್ರೆ ನಾವು ಪ್ರತಿ ದಿವಸ ಎರಡು ಸರ್ತಿ ಹಲ್ಲು ತಿಕ್ಬೇಕು. ಎಷ್ಟು ಸಲ ತಿಕ್ತೀರಿ ನೀವೆಲ್ಲ? ಎರಡು ಸಲ ಎಷ್ಟು ಜನ ತಿಂತೀರಿ? ಎಲ್ಲರೂ ಇವತ್ತಿಂದ ಎರಡು ಸರ್ತಿ ಹಲ್ಲು ತಿಕ್ಬೇಕು ನೀವು. ಹಾಂ, ಇವತ್ತಿಂದ ಎರಡು ಸರ್ತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸಲ ಹಲ್ಲು ಬ್ರಷ್ ಮಾಡಿ ಮಲ್ಕೋಬೇಕು. ಹಾಂ, ಆಮೇಲೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಯೂಸ್ ಫ್ಲೋರಿನೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳ್ತೇವೆ. ಟೂತ್ ಪೇಸ್ಟು ಅದರೊಳಗೆ ಫ್ಲೋರೈಡ್ ಅಂತನ್ನುವಂಥ ಅಂಶ ಇರ್ತೈತಿ, ಅದರಿಂದ ಏನಾಗ್ತೈತಿ ಹಲ್ಲು ಹುಳುಕಾಗೋದನ್ನು ತಪ್ಪಿಸ್ಬೋದು. ನೀವು ಯಾವ್ದಾರ ಕಂಪ್ನಿ ಉಪಯೋಗ ಮಾಡಿರಿ, ಅದೇ ಕಂಪ್ನಿ ಇದೇ ಕಂಪ್ನಿ ಅಂತೇನಿಲ್ಲ, ಆದರೆ ಅದರೊಳಗೆ ಫ್ಲೋರೈಡ್ ಅನ್ನೋ ಅಂಶ ಐತಿಲ್ಲ ನೋಡ್ಬೇಕಾಗ್ತೈತಿ. ಅದರೊಳಗೆ ಬರೆದಿರ್ತಾರೆ ಇಂಗ್ರೀಡಿಯೆಂಟ್ಸ್ ಅಂತೇಳಿ ಹಿಂದಿ ಕೊಟ್ಟಿರ್ತಾರೆ, ಅದರೊಳಗೆ ನೋಡ್ಬೇಕಾಗ್ತದೆ. ಐದನೇದು ಏನಪ್ಪಾ ಅಂತಂದ್ರೆ ಸಾಧ್ಯ ಆದರೆ ಆರು ತಿಂಗಳಿಗೊಮ್ಮೆ ದಂತ ವೈದ್ಯರ ಕಡೆಯಿಂದ ನೀವು ತಪಾಸಣೆ ಮಾಡ್ಕೋಬೇಕು. ಅಂದ್ರೆ ಏನಾಗ್ತೈತಿ, ಸಣ್ಣ ಪ್ರಮಾಣದಾಗ ಏನೋ ಹಲ್ಲು ಹುಳುಕಿತ್ತು, ಏನೋ ತೊಂದರೆ ಇತ್ತಂದ್ರೆ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ಬೇಕು. ಈಗ ನೀವು ಅಷ್ಟರು ಹಲ್ಲು ತಿಕ್ಕೋತೇವೆ ಅಂತ ಹೇಳಿದ್ರಿ, ಒಂದಿಷ್ಟು ಮಂದಿ ಒಂದು ಸಲ ಅಂದ್ರಿ, ಎರಡು ಸಲ ಅಂದ್ರಿ, ನನಗೆ ಯಾರು ತೋರಿಸ್ತೀರಿ ಇಲ್ಲಿ ಬಂದು ಹಲ್ಲು ತಿಕ್ಕೋದು ಹೆಂಗೆ ಅಂತೇಳಿ? ನನಗೂ ಗೊತ್ತಿಲ್ಲ ಹಲ್ಲು ತಿಕ್ಕೋದು ಹೆಂಗೆ ಅಂತೇಳಿ. ಯಾರು ತೋರಿಸೋರು? ಯಾರು ಬರ್ತೀರಿ? ಬರ್ರಿ ಮೇಲೆ ಬರ್ರಿ. ನಾವೇನ್ ಮಾಡ್ತೇವೆ ಅಂತಂದ್ರೆ ಬ್ರಷ್ ನಮ್ ಕಡೆ ಬರ್ತಾರ್ರಿ, ಬಂದಾಗ ಕೇಳ್ತಾರ ಚಲೋ ಪೇಸ್ಟ್ ಯಾವ್ದು ಅಂತ ಕೇಳ್ತಾರ. ಚಲೋ ಟೂತ್ ಪೇಸ್ಟ್ ಇದ್ರೆ ಬರೆದು ಕೊಡ್ರಿ, ಚಲೋ ಬ್ರಷ್ ಇದ್ರೆ ಬರೆದು ಕೊಡ್ರಿ. ಬಟ್ ಯಾರು ಹಲ್ಲು ಹೆಂಗ್ ತಿಕ್ಕೋದಂತ ಯಾರು ಕೇಳುದಿಲ್ಲ. ಬ್ರಷ್ ಹೆಂಗ ಮಾಡ್ಬೇಕನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಗೆ ಅಡ್ವರ್ಟೈಸ್ ತೋರಿಸ್ತಾರ, ಪೇಸ್ಟ್ ಇದ್ದ ಅಡ್ವರ್ಟೈಸ್ ತೋರಿಸ್ತಾರು, ಬ್ರಷ್ ತೋರಿಸ್ತಾರ. ಅವ್ರು ಹೆಂಗ್ ತಿಕ್ಕೋ ತೋರಿಸ್ತಾರ, ಯಾರು ತಿಕ್ಕೋದು ಯಾರಿಗೂ ಗೊತ್ತಿಲ್ಲ. ತಿಕ್ಕೋದು ಸರಿಯಾದ ಪದ್ಧತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ತೋರಿಸ್ತೇನೆ ನೋಡ್ತೀರಿ. ಇಲ್ಲಿ ನೋಡ್ರಿ, ಬ್ರಷ್ ಯಾವಾಗೇನೋ ಐತಲ್ಲ ಹಿಂಗ ಮ್ಯಾಲೆ ವಸಡಿ ಕಡೆ ಇಟ್ಟ ಕೆಳಗೆ ತಗೋ, ಮ್ಯಾಲಿನ ಹಲ್ಲಿಗೆ ಕಾಣಿಸುತ್ತೆ ಎಲ್ಲರಿಗೆ. ಹಿಂಗ ಅಡ್ಡ ತಿಕ್ಕಂಗಿಲ್ಲ, ಹಿಂಗ ಅಡ್ಡ ತಿಕ್ಕಬಾರ್ದ್ರಿ, ಇದು ತಪ್ಪ. ನಾವೆಲ್ಲರೂ ಏನ್ ಮಾಡ್ತೇವಿ, 199 ಜನ ಏನ್ ಮಾಡ್ತೇವಿ, ಹಿಂಗ ಅಡ್ಡ ತಿಕ್ತೇವೆ ಬ್ರಷ್.
ಯಾಕಂದ್ರೆ ಟಿವಿ ಒಳಗು ಹಿಂಗ ತೋರಿಸ್ತಾರ, ಅದಕ್ಕೆ ನಾವು ಅದನ್ನ ನೋಡ್ತೇವೆ, ಅದ ಕರೆಕ್ಟ್ ಅಂತ ತಿಕ್ಕೋತೇವೆ. ಬ್ರಷ್ ಮಾಡೋ ಪದ್ಧತಿ ಯಾವಾಗೂ ಮೇಲ್ಗಡೆ ಅಲ್ಲಿಗೆ ವಸಡಿ ಕಡೆ ಹಿಂಗಿಟ್ಟ ಕೆಳಗೆ ತಗೋಬೇಕು. ಇದಕ್ಕೆ ಏನಂತೇವಿ, ವರ್ಟಿಕಲ್ ಮೂಮೆಂಟ್ ಅಂತೇವೆ. ಇವು 45 ಡಿಗ್ರಿ ಒಳಗೆ 45 ಡಿಗ್ರಿ ಒಳಗೆ ಹಿಂಗ್ ತಗೋಬೇಕು, ವಸಡಿ ಕಡೆಯಿಂದನ ಕೆಳಗೆ ತಗೋಬೇಕು ಮೂಮೆಂಟ್, ಮ್ಯಾಲಿನ ಹಲ್ಲಿಗೆ ಕೆಳಗಡೆ ಹಲ್ಲಿಗೆ ವಸಡಿ ಕಡೆ ಹಿಂಗಿಟ್ಟ ಮ್ಯಾಲ ತಗೋಬೇಕು. ಹಿಂಗ್ ತಿಕ್ಕುವಂಗಿಲ್ಲ, ಹಿಂಗ್ ತಿಕ್ಕಿದ್ರೆ ಏನಾಗ್ತೈತಿ, ನಿಮ್ಮ ಹಲ್ಲಿಗೂ ತೊಂದರೆ ಆಗ್ತೈತಿ, ವಸಡಿಗೂ ತೊಂದರೆ ಆಗ್ತೈತಿ, ಮತ್ತೆ ಎರಡು ಹಲ್ಲು ನಡುವೆ ಏನೋ ಆಹಾರ ಪದಾರ್ಥ ಕುತ್ತಿತ್ತಂದ್ರೆ ಅಲ್ಲೇ ಕುಂದಿರ್ತೈತಿ. ಅದಕ್ಕೆ ಯಾವಾಗೂ ಹಿಂಗ ಮೇಲೆ ಕೆಳಗ, ಆಮೇಲೆ ಇಲ್ಲಿ ಮುಂದಿರ್ತಾವಲ್ರಿ ಕೆಳಗೆ ಒಳಗಿನೂ, ಇವು ನಿಮ್ಮೂನ ಹಲ್ಲ. ನಾವೇನ್ ಮಾಡ್ತೇವೆ, ಈಗ ಹಾಕಿ ತೋರಿಸಿದ್ದಲ್ರಿ ನಿಮ್ ಫ್ರೆಂಡ್ ಇಲ್ಲಿ ಇಷ್ಟ ಹಿಂಗ್ ಮಾಡಿ, ಹಿಂಗ್ ಮಾಡಿ ಬಾಯಿ ತೊಳ್ಕೊಂಡು ಹೋಗ್ಬಿಡುದು. ಹೌದಿಲ್ಲ, ಇವು ಒಳಗು ಏನಿರ್ತಾವಲ್ಲ, ನಿಮ್ಮೂ ಹಲ್ಲ ಇರ್ತಾವ, ಬೇರೆ ಯಾರನ್ನೂ ಅಲ್ಲ, ಅವ್ನ್ ಮತ್ತೆ ಯಾರು ಬರದ್ರು ತಿಕ್ಕಾಕ, ನೀವ ತಿಕ್ಬೇಕು. ಈಗ ಏನ್ ಮಾಡ್ಬೇಕು, ಇವ್ನ ಒಳಗಿನ ಹೆಂಗ್ ತಿಕ್ಬೇಕಪ್ಪ ಅಂತಂದ್ರ, ಬ್ರಷ್ ತುದಿ ಇರ್ತೈತಲ್ಲ ಈ ಬ್ರಷ್ ತುದಿನ ಹಿಂಗ್ ಕೆಳಗಿಟ್ಟ ಮ್ಯಾಲ್ ತಗೋಬೇಕು, ಮುಂದ್ಗಡೆ ಹಲ್ಲಿಗೆ ಕಾಣಿಸೋದೈತೆ ಎಲ್ಲರಿಗೆ, ಆಮೇಲೆ ಹಿಂದ್ಗಡೆ ಹಲ್ಲಿಗೆ ದವಡಿ ಹಲ್ಲಿಗೆ ಹಿಂಗ್ ಮ್ಯಾಲ್ ತಗೋಬೇಕು, ಮ್ಯಾಲಿನ ಹಲ್ಲಿಗೆ ಬ್ರಷ್ ತುದಿ ತಗೊಂಡ ಕೆಳಗ್ ತಗೋಬೇಕು, ಆಮೇಲೆ ಇಲ್ಲೇ ಒಳಗಿನೂ ಹಿಂಗ್ ತಿಕ್ಕಬೇಕು. ಇವೆಲ್ಲ ಏನಿರ್ತೈತಿ, ಹಲ್ಲಿನ ಎಲ್ಲಾ ಪದರಿಗೂ ನಿಮ್ದ ಬ್ರಷ್ ಟಚ್ ಆಗ್ಬೇಕು. ನೀವು ಎಷ್ಟೋ ತಿಕ್ತೀರ ಅನ್ನೋದು ಮಹತ್ವದಲ್ಲ, ಆದ್ರೆ ಎಲ್ಲಾ ಹಲ್ಲಿನ ಒಂದು ಸರ್ಫೇಸ್ ಅಂತೇವಿ ಏನಂತೆ ಪದರ್ ಇರ್ತೈತಲ್ಲ, ಎಲ್ಲದಕ್ಕೂ ನಿಮ್ ಬ್ರಷ್ ಟಚ್ ಆಗ್ಬೇಕು, ಮತ್ತ ಎರಡು ಹೊತ್ತು ತಿಕ್ಕಬೇಕು. ಇನ್ ಮ್ಯಾಲಿಂದ ತಿಕ್ತೀರಿ ಇದೇ ರೀತಿ, ಎರಡು ಹೊತ್ತು ತಿಕ್ರಿ, ಅದ್ರೊಳಗೆ ಟೂತ್ ಪೇಸ್ಟ್ ಒಳಗೆ ನೋಡ್ರಿ ಫ್ಲೋರೈಡ್ ಅನ್ನೋ ಅಂಶ ಐತಿಲ್ಲ ನೋಡ್ರಿ, ಎರಡ್ ಸರ್ತಿ ಬ್ರಷ್ ಮಾಡ್ರಿ. ಮತ್ ಇನ್ನೊಂದು ಬಹಳ ಮಹತ್ವದ ಏನಂತಂದ್ರ, ಪ್ರತಿ 3 ತಿಂಗಳಿಗೆ ನಿಮ್ ಬ್ರಷ್ ಚೇಂಜ್ ಮಾಡ್ಬೇಕು. ಅದ ಒಂದ ಬ್ರಷ್ ಒಂದ್ ವರ್ಷ ಗಟ್ಟಲೆ ತಿಕ್ಕಂಗಿಲ್ಲ, ನೀವು 10 ಸಲ ತಿಕ್ಕಿದ್ರು ಏನು ಕೆಲಸ ಕೊಡಂಗಿಲ್ಲ ಅದು ಬ್ರಷ್. 3 ತಿಂಗಳಿಗೆ ನಿಮ್ ಬ್ರಷ್ ಚೇಂಜ್ ಮಾಡ್ಬೇಕು, 3 ತಿಂಗಳ ನಂತರ ನೀವು ಬ್ರಷ್ ತಿಕ್ಕಿದ್ರು ಅದೇನು ಕೆಲಸ ಕೊಡಂಗಿಲ್ಲ. ಅಷ್ಟು ಮಾಡ್ತೀರಿ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ, ಒಂದು ಈ ಮಕ್ಕಳ ಒಂದು ಮಕ್ಕಳ ದಿನಾಚರಣೆ ಒಂದು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ SGS ಗ್ರೂಪ್ನ ಎಲ್ಲ ಸದಸ್ಯರಿಗೂ, ಶಾಲಾ SGMC ಸದಸ್ಯರಿಗೂ, ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರಿಗೂ, ಶಾಲಾ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಮಕ್ಕಳಿಗೂ ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾವ ರೀತಿ ನಮ್ಮ ಹಲ್ಲುಗಳನ್ನ ಸ್ವಚ್ಛಗೊಳಿಸಬೇಕು, ಈ ತನಕ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೇವೆ ಅದು ಪದ್ಧತಿಗಳು ತಪ್ಪಿತ್ತು. ಬಹಳ ಚೆನ್ನಾಗಿ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರು ನಮಗೆ. ಅದೇ ರೀತಿ ಇವತ್ತು ಸಾಯಂಕಾಲ ಮಟ್ಟನೂ ನಮ್ಮ ಶಾಲೆಯಲ್ಲಿ ಇದ್ದು ಪ್ರತಿ ಮಕ್ಕಳಿಗೂ ಅವರು ಹಲ್ಲುಗಳನ್ನ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ತನಕ ಉಪನ್ಯಾಸ ನೀಡಿದಂತ ಶ್ರೀ ಡಾಕ್ಟರ್ ಕಪೂರ್ ಸರ್ ಅವರಿಗೆ ಅನಂತ ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ್ ವೈದ್ಯವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಕಪೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರಿಂದ ದಂತ ಚಿತ್ತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಶಾಸಕರ ಹುಟ್ಟುಹಬ್ಬ 12 ತಿಂಗಳ ಕಾರ್ಯಕ್ಕಾಗಿದೆ. ಅದೇ ದಿನ ಈ 2 ಕಾರ್ಯಕ್ರಮ ಮಾಡಬೇಕಾಗಿತ್ತು ನಾವು, ಆದರೆ ಸಮಯದ ಅಭಾವದಿಂದ ನಮಗೆ ಮಾಡಲಿಕ್ಕಾಗಲಿಲ್ಲ. ಇವತ್ತು ಮಕ್ಕಳ ದಿನಾಚರಣೆ ಇದ್ದಿದ್ದರಿಂದ ನಾವು ಪ್ರೀತಿಯಿಂದ ಹೋಗಿ ಅಯ್ಯನ್ ಕೂಡ ಕಬ್ಬರವ್ರನ್ನ ಕೇಳ್ಕೊಂಡಾಗ ನಾನು ಮಾಡಿಕೊಡ್ತೀನಿ ಆ ಕಾರ್ಯಕ್ರಮವನ್ನು, ನೀವೇನು ವಿಚಾರ ಮಾಡಿಬಿಡಿ, ಯಾವುದೇ ತರಹದ ನೀವು ಏನು ರಿಸ್ಕ್ ತಗೋಬೇಡ್ರಿ, ಎಲ್ಲ ಸ್ವತಃವಾಗಿ ನಾನೇ ಮೈಮೇಲೆ ಜವಾಬ್ದಾರಿ ತೊಗೊಂಡು ಬಂದು ನಾ ಎಲ್ಲ ನಿಂತು ಮಾಡಿಕೊಡ್ತೀನಿ ಅಂತೇಳಿ ಒಂದು ಸ್ವತಃ ಅವರೇ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವರಿಗೆ ನಾವು ಎಷ್ಟೇ ಕೊಡ್ತೀನಿಂದ ಶಿರೋರಣೆ ಆಗಿದೆ. ಅದೇ ರೀತಿ ಶನಿವಾರ ಅಂದ್ರೆ ನಾಳೆಲ್ಲ ನಾಡಿದ್ದು ಇದೇ ಕ್ಯಾಂಪ್ನಲ್ಲಿ ಉಚಿತವಾಗಿ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಾಗಿದ್ದೀವಿ. ಇಡೀ ತಾಲೂಕಿನ ಜನ ಬರೋರಿದ್ದಾರೆ. ಆ ಕಾರ್ಯಕ್ರಮದಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ECG, ECO ಮತ್ತು ವೈದ್ಯರೊಂದಿಗೆ ಸಮಾಲೋಚನೆಯನ್ನ ನಾವು ಇಟ್ಕೊಂಡಿದ್ದೀವಿ. ನಾಳೆ ನಾಡಿದ್ದೆ ಕ್ಯಾಂಪ್ದಲ್ಲಿ ತಾವೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಹೇಳಿ ತಮ್ಮ ಪಾಲಕರನ್ನ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ. ಉಚಿತವಾಗಿ ಒಂದ್ಸಲ ಚೆಕಪ್ ಮಾಡಿಸಿದ್ರೆ ಏನು ತಪ್ಪಿಲ್ಲ, ಹಾಗೇನ್ರ ತೊಂದರೆ ಇದೆ ಎದೆ ನೋವು ಏನರ ಇದ್ರೆ ತಾವೆಲ್ಲ ಮಕ್ಕಳು ಕರ್ಕೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಇನ್ನು ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರನ್ನ ಸ್ವಾಗತ. ಇವತ್ತು ಮಕ್ಕಳ ದಿನಾಚರಣೆ, ತಮ್ಮೆಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಒಂದು ಬಹಳ ಮಾತಾಡೋದಲ್ಲ, ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು,
ತಾವೆಲ್ಲರೂ ರಾಮ ಕೃಷ್ಣ ಬುದ್ಧ ಬಸವ ಶಂಕರ ಮಧ್ವ ರಾಮಾನುಜ ವ್ಯಾಸ ಭಾಸ ಕಾಳಿದಾಸ ಅಂಬೇಡ್ಕರ್ ಪುಲೆ ಕರ್ವೇ ಲಾಲ ಬಾಲ ಪಾಲ ಬಂಕಿಮ ಅರವಿಂದ್ರ ರವೀಂದ್ರ ಸ್ವಾಮಿ ವಿವೇಕಾನಂದ ಶ್ರದ್ಧಾನಂದ ದಯಾನಂದ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಇಲ್ಲಿ ಕೂತಿರ್ತಕ್ಕಂಥ ನೀವು ಒಳ್ಳೆ ಕೃಷಿಕರಾಗ್ರಿ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಯಾವುದೇ ಸಂದರ್ಭದಲ್ಲೂ ಕೂಡ ಶಿಕ್ಷಣವನ್ನ ಬಿಡ್ಬೇಡ್ರಿ, ಎಲ್ಲವನ್ನ ಬಿಡ್ರಿ. ನಿಮಗೆ ತಂದೆ ಏನಪ್ಪಾ ಅಂದ್ರೆ ಶಿಕ್ಷಣನೇ, ನಿಮ್ ತಂದೆ ಯಾರಂದ್ರೆ ಶಿಕ್ಷಣನೇ ತಂದೆ, ತಾಯಿ ಯಾರಂದ್ರೆ ಶಿಕ್ಷಣನೇ, ಸ್ನೇಹಿತರು ಯಾರು ಶಿಕ್ಷಣ, ಪುಸ್ತಕ ಅಂತ ಇಟ್ಕೋಬೇಕು. ಪುಸ್ತಕವನ್ನು ಬಿಟ್ಟೇನಲ್ಲ, ತಂದೆ ಯಾರೋ ಪುಸ್ತಕ, ತಾಯಿ ಯಾರೋ ಪುಸ್ತಕ, ಗುರು ಯಾರೋ ಪುಸ್ತಕ, ಬಂಧು ಯಾರೋ ಪುಸ್ತಕ, ಬಳಗ ಯಾರೋ ಪುಸ್ತಕ. ಇದು ವಿದ್ಯಾರ್ಥಿ ಜೀವನ ಅಂದ್ರೆ ಕಲಿಯೋದೇ. ಯಾಕಂದ್ರೆ ನೀವು ಏನಿದ್ರೆ ನೀವೇ ನಾಳೆ ಇದಿರ್ತಕ್ಕಂಥವ್ರು ಕೃಷಿಕರಾಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ, ಆಮೇಲೆ ಪಿ ಎಸ್ ಐ ಆಗ್ತೀರಿ, ರಾಜಕಾರಣಿಗಳಾಗ್ತೀರಿ, ಸಮಾಜ ಸೇವಕರಾಗ್ತೀರಿ, ಯಾರೋ ಸ್ವಾಮೀಜಿಗಳಾಗ್ತೀರಿ. ಹೀಗಾಗಿ ಶಿಕ್ಷಣ ಬಹಳ ಅವಶ್ಯ, ಯಾವುದೇ ಕಾರಣಕ್ಕೂ ಶಿಕ್ಷಣ ತಪ್ಪಿಸ್ಕೊಳ್ಬೇಡ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮಾತಾಡಕ್ ಅವಕಾಶ ಕೊಟ್ಟಿರ್ತಕ್ಕಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಕಲಿಸಿದಂಥ ವಿದ್ಯಾರ್ಥಿ ಇವತ್ತು ನಮ್ಮ ತಾಲೂಕ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಸಹ ಎಷ್ಟು ಹೆಮ್ಮೆ ಅಂದ್ರೆ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ಮುಗಿಸಿದ್ರೆ ಅವ್ರು ಇವತ್ತು ನಮಗೆ. ಅದೇ ರೀತಿ ಒಬ್ರು ಡಾಕ್ಟರ್ ಆಗಿದ್ದಾರೆ, ಇನ್ನು ಉಳಿದವರೆಲ್ಲರೂ ಸಮಾಜ ಸೇವಕರಾಗಿದ್ದಾರೆ. ಹಾಗಾಗಿ ಶಿರ್ಸಂಗರ್ ಸರ್ ಅಂದ್ರು ಏನೇನು ಬೇಕಾಗ್ಬೋದು, ಯಾರು ಏನಾಗ್ತಾರೆ ಗೊತ್ತಿಲ್ಲ ಮುಂದೆ ಫ್ಯೂಚರ್ದಾಗ. ಆದ್ರೆ ಕಲಿಸಿದಂಥ ಗುರುವೆ ಭಾಳ ಖುಷಿ ಅನ್ಸುತ್ತೆ. ತಮ್ಮ ಮುಂದೆ ತಮ್ಮ ಕಣ್ಣಾರನೇ ಅವ್ರ ಯಶಸ್ಸನ್ನು ನೋಡಿದಾಗ ಎಲ್ಲರಿಗೆ ನಮಗೂ ಸಹ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದ್ರೆ ತಾವೇ ಬಂದು ಮಾತಾಡಿಸ್ತಾರೆ ಅವ್ರು. ನಾವು ಕಲಿಸಿದಂಥ ಮಕ್ಕಳು ನಮ್ಮ ನೆನಪಿರೋದಿಲ್ಲ, ಯಾಕಂದ್ರೆ ಈಗ ಸಣ್ಣರಿರ್ತೀರಿ ನೀವು, ಮುಂದೆ ನಿಮಗೆ ದೊಡ್ಡವರಾದಾಗ ನಿಮ್ಗೆ ನಮ್ಗೆ ಗೊತ್ತಾಗ್ತಿಲ್ಲ, ಆದ್ರೆ ನೀವು ನಮ್ಗೆ ಗೊತ್ತಾಡ್ತೀರಿ ಸರ್ ನೀವು ಹಿಂಗೆ ಹೇಳಿದ್ರಲ್ಲ ಹಿಂಗೆ ಮಾಡ್ತಿರಲ್ಲ ಅಂತ ಅಂತ ಒಂದು ಹೆಮ್ಮೆಯಾದಂಥ ಸಂಗತಿಯನ್ನು ಇವತ್ತು ಅವರು ವ್ಯಕ್ತಪಡಿಸಿದ್ರು. ಅವ್ರಿಗೂ ಸಹ ಒಂದು ಧನ್ಯವಾದಗಳು. ಅದೇ ರೀತಿ ಈಗ ತಾನು ಆಗಮಿಸಿರುವ ಎಸ್ ಡಿ ಎಂ ಸಿ ಮೆಂಬರ್ ಆದಂಥ ಶ್ರೀಮತಿ ಕುಂಬಾರ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ತಾಲೂಕು ಅಕ್ಷರದಾಸೋ ಅಧಿಕಾರಿಗಳಾದಂಥ ಶ್ರೀಮತಿ ವಸ್ತ್ರದ ಮೇಡಮ್ ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಕೇಳ್ಕೊತೀವಿ. ನಮಸ್ಕಾರ. ಬಹಳಷ್ಟು ಸಮಯ ಆಗಿದೆ, ಬಹಳೇನು ಮಾತಾಡೋದಿಲ್ಲ. ಈ ಒಂದು ಶಾಲೆಯಲ್ಲಿ ಪಾಲ್ಗೊಂಡಿರುವಂತಹ ಈ ಶಾಲೆಯ ಎಲ್ಲ ಪ್ರಗತಿಗೆ ಸಹಾಯ ಸಹಕಾರವನ್ನು ನೀಡುತ್ತಿರುವಂತಹ ಶಾಸಕರ ಮಾದರಿ ಶಾಲೆಯ ಎಸ್ ಡಿ ಎಂ ಸಿ ಸರ್ವ ಬಳಗವೇ ಹಾಗೂ ಅವರ ಬೆನ್ನೆಲುಬಾಗಿ ನಮ್ಮ ತಾಲೂಕಿನ ಶಾಸಕರಾಗಿ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನೀವೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಸೊ ಈ ಕಾರ್ಯಕ್ರಮಕ್ಕೆ ಅವರನ್ನೂ ಕೂಡ ಅಪರೋಕ್ಷವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಮುಖ್ಯವಾಗಿ ಇವತ್ತು ಹಲ್ಲಿನ ತಪಾಸಣೆ, ಈ ಒಂದು ಹಲ್ಲಿನ ತಪಾಸಣೆ ಯಾಕೆ ಆಗ್ತಾ ಇದೆಯಪ್ಪ ಅದಕ್ಕೆ ಕಾರಣೀಕರ್ತರಂದ್ರೆ ಈ ಎಸ್ ಡಿ ಎಸ್ಗಳು. ಅವರ ಜೊತೆಗೆ ನೂರಕ್ಕೆ ನೂರಷ್ಟು ಕೈ ಜೋಡಿಸಿರುವುದು ನಮ್ಮ ಅಂತ ಹೇಳಿದಾಗ ನಾನು ಅವ್ರ ಪೇಷಂಟ್, ನಮ್ಮದು ಟ್ರೀಟ್ಮೆಂಟ್ ಚಲೋ ಅದ ಸಾಹೇಬ್ರ ಹತ್ರ. ಸೊ ಡಾಕ್ಟರ್ ಕಬೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಎಸ್ ಡಿ ಎಸ್ ಒಂದು ಗೆಳೆಯರ ಬಳಗ, ನಿಜವಾಗ್ಲೂ ಬಹಳಷ್ಟು ಖುಷಿ ಆಯಿತು. ನಾನು ಸಿರ್ಸಂಗಿ ಸರ್ ಎಲ್ಲ ನೋಡಿದ್ದೆ, ಬಟ್ 99 ಬ್ಯಾಚು, ಎಮ್ ಎಲ್ ಎಸ್ ಸರ್ ಬ್ಯಾಚು, ಅದು ಕೂಡ ಶಾಸಕರ ಮಾದರಿ ಶಾಲೆ, ಒಂದು ಡಾಕ್ಟರ್ ಕಬೂರ್ ಅವರು ಕೂಡ ಅವರೇ ಬ್ಯಾಚ್ ಅನ್ನೋದನ್ನು. ಸೊ ಸಮಾಜ ಸೇವೆ ಮಾಡಲೇಬೇಕಾಗುತ್ತೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ನಮ್ಮ ದೇಹದಲ್ಲಿ ಮುಖ್ಯವಾದ ಅಂಗನೇ ದಂತ, ನಿಜವಾಗ್ಲೂ ಅತ್ಯಂತ ನಿರ್ಲಕ್ಷಿಸಲ್ಪಡುವಂತಹ, ಇವನ್ ಇನ್ಕ್ಲೂಡಿಂಗ್ ನಾನು ಹಿಡ್ಕೊಂಡು ಕೂಡ. ಸೊ ನಿರ್ಲಕ್ಷ್ಯವನ್ನು ಬಹಳಷ್ಟು ನಾವು ಹಲ್ಲಿನ ಬಗ್ಗೆ ಮಾಡ್ತೀವಿ. ಇವತ್ತು ತೋರಿಸ್ಬೇಕು, ನಾಲ್ಕು ತೋರಿಸ್ಬೇಕು ಅಂತ ಹೇಳ್ತಾ ಸಣ್ಣದಿದ್ದಾಗನೇ ಅದನ್ನು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಸೊ ಇಂದು ಉಚಿತವಾಗಿ ನಿಜಕ್ಕೂ ಕೂಡ ಬಹಳಷ್ಟು ಶ್ಲಾಘನೀಯ. ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಕಮ್ಮಾರ್ ಸರ್ ಅವರು ಕೂಡ ಬಹಳಷ್ಟು ಕ್ರಿಯಾಶೀಲ, ಅವರ ತಂಡನೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಒಂದು ಶಾಸಕರ ಮಾದರಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ಬಹಳಷ್ಟು ಯಶಸ್ವಿಯಾಗಿ ಅದನ್ನು ಮಾಡ್ತಾ ಇದೆ. ಸೊ ನಿಜವಾಗ್ಲೂ ಕೂಡ ನಾವು ಒಂದು ಶಿಕ್ಷಣ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೂ, ಡಾಕ್ಟರ್ ಕಬೂರ್ ಸರ್ ಅವರಿಗೆ ಹಾಗೂ ಒಂದು ಈ ಒಂದು ಗೆಳೆಯರ ಬಳಗ ಏನು ಬೆನ್ನೆಲುಬಾಗಿ ನಿಂತಿದೆ ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ನೋಡಿ ನಿಮ್ಮ ಸಲುವಾಗಿ, ಸೊ ನಿಜವಾಗ್ಲೂ ಕೂಡ ನಿಮ್ಮ ಸಲುವಾಗಿ ನಿಂತಿದ್ದಾರೆ ಅವರು. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶಿಕ್ಷಣ ಇಲಾಖೆಯ ಪರವಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಸರ್ ಹೇಳಿದ್ರು ಅಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ ಬಿಟ್ಟು ನಾವು ಒಂದು ವಿಷಯವನ್ನು ತಿಳ್ಕೊಂಡ್ವಿ. ಈಗ ನಾವು ಹಿಂಗೆ ಹೋಗ್ತಿದ್ವಿ ಹೌದಲ್ಲ, ಸರ್ ಹೇಳ್ಬಿಟ್ಟು 199 ಮಂದಿ ಅಂತೇಳಿ, ಯಾಕಂದ್ರೆ ಅದ್ರದ್ದು ನಾವು ಅದ್ರ ಬಗ್ಗೆ ನಾಲೆಜ್ ತೊಗೊಳೋದಿಲ್ಲ ಭಾಳಷ್ಟು ವಿಷಯ. ಸೊ ಎಲ್ಲ ಮುದ್ದು ಮಕ್ಕಳು, ನಿಮ್ಮ ನಕ್ಕಾಗ ನಿಮ್ದು ಏನಪ್ಪ ನಿಮ್ಮ ಹಲ್ಲೆ ಹೌದಾ, ನೀವು ನಿಮ್ಮ ಹಲ್ಲೆ ಇರಲಿಲ್ಲ ಅಂದ್ರೆ ಚೆಂದ ಕಾಣ್ತೀರಿ, ಎಷ್ಟೇ ನೀವು ಸುಂದರವಾಗಿದ್ರು ಕೂಡ, ನಿಮ್ಮ ದೈಹಿಕ ಎಷ್ಟೇ ಇದ್ರು ಕೂಡ ನೀವು ನಕ್ಕ್ರಂದ್ರೆ ಹಲ್ಲೆ ಬಹಳ ಇಂಪಾರ್ಟೆಂಟ್. ಹಲ್ಲೆ ಇರಲಿಲ್ಲ ಅಂದ್ರೆ ಮಾತಾಡೋಕ್ಕೂ ಕೂಡ ಬರೋದಿಲ್ಲ, ನಿಮ್ಮ
ಸೌಂದರ್ಯದ ಒಂದು ಅಂಗವನ್ನು ಕೂಡ ಇದಾಗುತ್ತೆ. ಸೊ ಮುದ್ದು ಮಕ್ಕಳು ಇವತ್ತು ಉಚಿತವಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆ ಒಂದು ತಪಾಸಣೆಯನ್ನು ಮಾಡಿಸ್ಕೊಂಡು ಸರ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರು ಮುನ್ನೆಚ್ಚರಿಕೆಗಳನ್ನ ಹೇಳಿದ್ದಾರೆ ಅವುಗಳನ್ನ ಪಾಲಿಸ್ರಿ ಅಂತ ಹೇಳ್ತಾ ನಿಜವಾಗ್ಲೂ ಒಂದು ಗೆಳೆಯರ ಬಳಗಕ್ಕೆ ಹಾಗೂ ಡಾಕ್ಟರ್ ಕಪೂರ್ ಮಲ್ಟಿ ಸ್ಪೆಷಲಿಸ್ಟ್ ಅವರ ತಂಡನೂ ಕೂಡ ಬಂದಿದೆ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಶಾಲೆಯ ಪರವಾಗಿ ಶಿಕ್ಷಣ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಮಕ್ಕಳಿಗೆಲ್ಲರಿಗೂ ದಂತ ಚಿಕಿತ್ಸೆ ಉಚಿತ ಒಂದು ಶಿಬಿರವನ್ನು ಹಮ್ಮಿಕೊಂಡಂತ ಸನ್ಮಾನ್ಯ ಡಾಕ್ಟರ್ ಅಯ್ಯನಗೌಡ ಕಪೂರ್ ಸರ್, ಈಗ ಅಧ್ಯಕ್ಷೀಯ ಭಾಷಣ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾದ ಎಂ ಬಿ ಕುಂಬಾರ್ ಸರ್ ಅವರು. ದಯ್ಯ ರಂಕ ಮಾತೆಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಶಾಲೆಯ ಶ್ರೀಕ್ಷನ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ವಿಶ್ವಾಸ ವಸಂತ ವೈದ್ಯಾಸರ್ ಅವರ ಹುಟ್ಟುಹಬ್ಬದ ನಿಮಿತ್ತ, ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಜೊತೆಗೆ ಮಕ್ಕಳ ಹುಟ್ಟುಹಬ್ಬ, ಮಕ್ಕಳ ದಿನಾಚರಣೆಯನ್ನು ಜೊತೆಯಲ್ಲಿ ಎರಡೂ ಕಾರ್ಯಕ್ರಮಗಳನ್ನ ಒಟ್ಟೊಟ್ಟಾಗಿ ಇವತ್ತು ಅದರ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ವಿಶೇಷವಾಗಿ ಮಕ್ಕಳ ದಿನಾಚರಣೆ ದಿವಸ ನಾವು ಏನೇನೋ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆದರೆ ಇವತ್ತು ಮಕ್ಕಳಿಗಾಗಿನೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ SDS ಗೆಳೆಯರ ಬಳಗ. ಯಾಕಂದ್ರೆ ಅವರು ಸುಮಾರು ದಿನದಿಂದ ನಮ್ಮ ಶಾಲೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸ್ತಾ ಬಂದಿದ್ದಾರೆ. ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡುವುದು, ಏನಾದರೂ ಒಟ್ಟು ಶಾಲೆಯನ್ನು ಸುಧಾರಣೆ ಮಾಡುವಂತಕ್ಕಂಥ ವಿಚಾರದಲ್ಲಿ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮುಖ್ಯವಾಗಿ ಜಗದೀಶ್ ಸಿರಿಸಂಗಿ ಸರ್ ಅವ್ರ ಜೊತೆಗೆ ಅವ್ರ ಜೊತೆ ಇರತಕ್ಕಂಥ ಇಡೀ ಬಳಗ ಇವತ್ತು ನಮ್ಮ ಶಾಲೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶಿಷ್ಯರು ಮತ್ತು ಗುರುಗಳ ಸಮ್ಮೇಳನ ಆಯಿತು ಅಂತಂದ್ರೆ ಒಂದು ಏನನ್ನಾದರೂ ಸ್ಪೆಷಲ್ ಆಗಿ ಕೊಡೋದಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಇವತ್ತು ಅವರ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದಲಿಂಗನವರು ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಕುರಿ ಸರ್ ಅವರು ಬಂದಿದ್ದಾರೆ, ನಮ್ಮ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಮತಿ ವಸ್ತ್ರದ ಮೇಡಮ್ ಅವರು, ಅದೇ ರೀತಿ ಕಪೂರ್ ಸರ್ ಅವ್ರ ಜೊತೆ ಬಂದಿರತಕ್ಕಂಥ ಡಾಕ್ಟರು, ಮತ್ತು ನಮ್ಮ ಯಾವಾಗೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ SDMC ಸರ್ವ ಸದಸ್ಯರು, ಹಾಗೂ ಅದೇ ರೀತಿ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಹಾದಿಮನೆಯವರಾಗಿರ್ಬೋದು, ಪ್ರವೀಣ್ ಅವರು, ಮತ್ತು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು. ಸರ್ ಬಗ್ಗೆ ಬಹಳ ಹೇಳಿದ್ದಾರೆ. ಒಂದು ವಿಷಯ ಸರ್ ಬಗ್ಗೆ ಏನಂದ್ರೆ ಶ್ರೀಯುತ ಕಪೂರ್ ಸರ್ ಅವರ ಪೂರ್ಣ ಹೆಸರು ಶ್ರೀಯುತ ಅಯ್ಯನಗೌಡ ಕಲ್ಲನಗೌಡ ಕಪೂರ್ ಸರ್ ಅಂತೇಳಿ. ಇವರು BDS ಕೋರ್ಸ್ ಅನ್ನ KLE ಬೆಳಗಾವದಲ್ಲಿ ಮುಗಿಸಿ KLE ಬೈಲಹೊಂಗಲ್ನಲ್ಲಿ ಒಂದು ವರ್ಷ ಸರ್ವಿಸ್ ಅನ್ನ ಮಾಡಿದ್ದಾರೆ. ಅದರ ನಂತರ 2011 ಸತತವಾಗಿ ಇಲ್ಲಿವರೆಗೂ ಇನ್ನು ಮುಂದೆನೂ ಕೂಡ ಇವರ ಸೇವೆ ನಿರಂತರವಾಗಿರ್ತದೆ. 2011 ಸವದತ್ತಿಯ ಜನತೆ, ಅದರ ಪಕ್ಕಪಕ್ಕದ ಹಳ್ಳಿಗಳಿಗೆ ಬರ್ತಕ್ಕಂಥ ಎಲ್ಲ ಜನತೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯ ದಂತ ವೈದ್ಯರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೂಡ ಆಗಿದ್ದಾರೆ. ಇವತ್ತು ನೀವು ಅನ್ಕೋಬಹುದು ಇವತ್ತು ಒಂದು ಶಿಬಿರ ಆಗಿದೆ ಅಂತಂದ್ರೆ ಸುಮಾರು ಸರ್ ನಾನು ಪರಿಚಯದಾಗಿಂದ 2015 ಸರ್ ಜೊತೆ ಒಂದು ಒಡನಾಟ, ಅವರು ಮೇಡಮ್ ಅವರು ಹೇಳಿದಂಗೆ ಅವರು ನಮ್ಮ ಫ್ಯಾಮಿಲಿ ಡಾಕ್ಟರು. 2015 ನೋಡ್ತಾ ಇದ್ದೀವಿ ತಿಂಗಳಿಗೆ ಒಂದರ ಎಲ್ಲರೂ ಒಂದು ಕ್ಯಾಂಪ್ ಇರ್ತದೆ ಅವ್ರು ಹೆಚ್ಚು ಕಡಿಮೆ. ಉಚಿತವಾಗಿ ಮಕ್ಕಳಿಗಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಬಹಳಷ್ಟು ಹಮ್ಮಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಅಂದಾಜು ಸುಮಾರು 100 ಮೇಲ್ಪಟ್ಟಿರ್ಬೇಕು ಸಾಹೇಬರದ ಕ್ಯಾಂಪ್ಗಳು ಇಲ್ಲಿವರೆಗೂ ಉಚಿತ ದಂತ ಶಿಬಿರಗಳು. ಸೊ ಇಂಥ ಒಂದು ಸೇವೆಯನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಇವತ್ತು ಆ ಸೇವೆಯ ಭಾಗ್ಯ ನಮಗೆ ನಮ್ಮ ಮಕ್ಕಳಿಗೆ ದೊರೆತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅವರು ನಮ್ಮ ಇವತ್ತು ಶಾಲೆಗೆ ಆಗಮಿಸಿ ನಮ್ಮ ಮಕ್ಕಳು ಉಚಿತ ದಂತ ತಪಾಸಣೆಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಅದರ ಜೊತೆ ಅವ್ರ ಜೊತೆ ಬಂದಿರತಕ್ಕಂಥ ಶ್ರೀಮತಿ ಇವರು ರಾಜೇಶ್ವರಿ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ಬಳ್ಳಾರಿಯಲ್ಲಿ ತಮ್ಮ ಕೋರ್ಸ್ ಅನ್ನು ಮುಗಿಸಿ ಅವರು ಕೂಡ ಸಾಹೇಬರ ಜೊತೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕು ಅಂತಂದ್ರೆ ತಾವೆಲ್ಲರೂ ಕೂಡ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು. ಜಗದೀಶ್ ಶ್ರೀಸಂಗಿ ಸರ್ ಒಂದು ಮಾತು ಹೇಳ್ತಾ ಎಲ್ಲಾನು ಪುಸ್ತಕನ ಅಂತಿಕರ್ ಹೇಳಿದ್ರು. ಸೊ ಅದು ಬಹಳ ಏನಪ್ಪಾ ಅಂದ್ರೆ ಸತ್ಯವಾಗಿರ್ತಕ್ಕಂಥ ಮಾತು. ಇಷ್ಟೆಲ್ಲಾನು ಎಲ್ಲ ನೋಡ್ರಿ, ಸಮಾಜನ ಶಾಲೆಗೆ ಬಂದು ಮಕ್ಕಳ ಸೇವೆಯನ್ನ ಮಾಡುವಂತಹ ನಿಟ್ಟಿನೊಳಗೆ ಬಂದಿದೆ ಅಂತಂದ್ರೆ ಇದರ ಅರ್ಥ ನಿಮ್ಮಿಂದ ನಾಳೆ ಸಮಾಜಕ್ಕೆ ಏನೋ ಕೊಡುಗೆ ಸಿಗಬೇಕಾಗಿದೆ ಅಂತ. ಇವತ್ತು ಅವರೆಲ್ಲರೂ ಯಾಕಂದ್ರೆ ಅವರೆಲ್ಲರೂ ಶಿಷ್ಯಂದ್ರಾಗಿದ್ದಂಥವ್ರ ನಿಮ್ಮ ಜೊತೆ ನಿಮ್ಮಂತ ನಿಮ್ಮಂಗನ ವಿದ್ಯಾರ್ಥಿಗಳಾಗಿದ್ದಂಥವ್ರ. ಸೊ ಅವ್ರು ಇವತ್ತು ಸಮಾಜಕ್ಕೆ ಸೇವೆಯನ್ನು ಮಾಡಕತ್ತಾರ ಕಾರಣ ಏನು ಅಂತಂದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಅವ್ರು ಪಡ್ಕೊಂಡಿರ್ತಕ್ಕಂಥ ಶಿಕ್ಷಣ, ಅವರ ಜೊತೆಯಲ್ಲಿರ್ತಕ್ಕಂಥ ನಿಂತಿರ್ತಕ್ಕಂಥ ಗುರುಗಳ ಮಾರ್ಗದರ್ಶನ. ಸೊ ತಮಗೂ ಕೂಡ ಅದೆಲ್ಲ ಲಭಿಸ್ತಾ ಇದೆ. ಸೊ ಇಂಥವರ ಒಂದು ಆಶ್ರಯದಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ನಮಗೂ ಕೂಡ ಹೆಮ್ಮೆಯ ವಿಷಯ. ಇವತ್ತು ಸನ್ಮಾನ್ಯ ಶಾಸಕರು ಕೂಡ ಬಂದು ಭೇಟಿ ಕೊಡ್ತೇವೆ ಅಂತಿದ್ರು. ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ, ಆದ್ರೆ 16 ಖಂಡಿತವಾಗಿಯೂ ಸಾಹೇಬರು ಬರ್ತಾರೆ. ಸೊ ಮತ್ತೊಂದು ಸಾರಿ ಸನ್ಮಾನ್ಯ ಶಾಸಕರಿಗೆ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ, ಅದೇ ರೀತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ತಮಗೂ ಕೂಡ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಶ್ರೀಯುತ ಕಪೂರ್ ಸರ್ ಅವರಿಗೆ, ಮೇಡಮ್ ಅವರಿಗೆ, BGS ಗ್ರೂಪ್ನವರಿಗೆ, ಅದೇ ರೀತಿ ನಮ್ಮ SDMC ಸರ್ವ ಬಳಗದವರಿಗೆ, ನಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ಅಧ್ಯಕ್ಷರಿಗೆ, ಅವರಿವರು
ಅವರೇನದೇ ಪ್ರತಿಯೊಬ್ಬರಿಗೂ ಇವತ್ತಿನ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು. ಇವತ್ತು ಒಂದು ವಿಷಯ ಮತ್ತೊಂದು ಹೇಳ್ಬೇಕಂದ್ರೆ, ನಾವು 9:00 ಪ್ರೋಗ್ರಾಮ್ ಅಂತ ಹೇಳಿದ್ವಿ, ಜಗದೀಶ್ ಶಿರಸಂಗಿ ಸರ್ ಅವ್ರ ಫ್ರೆಂಡ್ ಟೀಮ್ ಇಲ್ಲ, 9 ಗಂಟೆಗೆ ಬಂದು ಕೂತಾರ ನಮ್ಮ ಶಾಲೆ ಒಳಗೆ. ಸೊ ಇದು ಏನು ತೋರಿಸ್ತೈತೆ ಅಂತಂದ್ರೆ, ಸೇವೆ ಮಾಡುವಂಥ ತುಡಿತ ಎಷ್ಟಿದೆ ಅವರಲ್ಲಿ ಅಂತೇಳಿ. ಒಟ್ಟು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಅಂದ್ರೆ ಮಣ್ಣಿಂದ 4-5 ಸರಿ ಬಂದು ಹೋದ್ರೆ ಸರ್ ಅವರು ಸರ್ ಹೆಂಗ್ ಪ್ಲಾನ್ ಮಾಡ್ತೀವಿ ಹೆಂಗ್ ಮಾಡ್ತೀವಿ, ಇದ್ರ ಪೂರ್ತಿ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದೇವೆ, ನೀವು ಒಟ್ಟು ನೀವು ನಿಂತು ಮಾಡಬೇಕು. ಸೊ ಈ ಒಂದು ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಯಾವಾಗಲೂ ಅವ್ರದಿರಲಿ, ಅವ್ರ ಜೊತೆ ಅವ್ರ ಗುರುಗಳ ಆಶೀರ್ವಾದನೂ ಕೂಡ ನಮಗಿರಲಿ. ಇದೇ ರೀತಿ ಇನ್ನೂ ಹಲವು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ. ಸೊ ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ, ನಮ್ಮ ಇಡೀ ಸಿಬ್ಬಂದಿ ವರ್ಗದ ಪರವಾಗಿ, ಕಪೂರ್ ಸರ್ ಅವರಿಗೆ, ಅವ್ರ ಟೀಮ್ಗೆ, ಮತ್ತು ನಮ್ಮ ಬಿಜಿಎಸ್ ಗೆಳೆಯರ ಬಳಗಕ್ಕೆ, ನಮ್ಮ SDMC ಅವರಿಗೆ ವೇದಿಕೆ ಮೇಲೆ ಬಂದು ಇವತ್ತು ಉಪಸ್ಥಿತರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ನನ್ನ ಅನಿಸಿಕೆ ಮಾತ್ರ ಹೇಳ್ಬಿಡ್ತೇನೆ. ಥ್ಯಾಂಕ್ ಯು. ಅಧ್ಯಕ್ಷೆಯವರ ಭಾಷಣಗೆದಂಥ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಹಾಗೂ ನಾಲ್ಕನೇ ಅಷ್ಟೇ ಬಿಡ್ರಿ, ಪ್ರತಿಯೊಬ್ಬರಿಗೂ ಕೊಡ್ತಿದ್ದಿದ್ನ, ಯಾರು ಆಫರ್ ಮಾಡಬೇಡ್ರಿ. ಇಬ್ಬರು ಕಂಡು ಸಾಂಕೇತಿಕವಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಒಂದು 4 ಜನ ವಿದ್ಯಾರ್ಥಿಗಳನ್ನು ಕಳಿಸ್ಕೊಡ್ರಿ, ಆ ಮಕ್ಕಳಿಗೆ. ಹಾಗೂ ಉಚಿತವಾಗಿ ಗೆಳೆಯರ ಬಳಗ ಹಾಗೂ ಒಂದು ನಿಮಿಷ ಕೊಡ್ತೇನೆ ನೋಡ್ರಿ, ಡಾಕ್ಟರ್ ಕಬ್ಬೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಿಂದ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಅವ್ರು ಮುಗಿಲ್ರಿ, ಅವ್ರು ಮುಗಿದ್ಮೇಲೆ ಅಲ್ಲೇ ನಿಲ್ಲಿಸ್ರಿ. ಗಾಡಿ ಇಟ್ಟಿರ್ತೀನಿ ಸರ್.